ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕೆ ಟಿ ಸಿ ಇನ್ಫೋ ಶೇರ್ ಚಾನಲ್ಗೆ ಸ್ವಾಗತ. ಹಿಂದಿನ ದಿನದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಕೊಬ್ಬರಿ ಸಾರು ಹೇಗೆ ಮಾಡೋದು ಅಂತ ನಾವೀಗ ನೋಡೋಣ. ಅದಕ್ಕೂ ಮುಂಚೆ ಕೆ ಟಿ ಸಿ ಇನ್ಫೋ ಶೇರ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾವೀಗ ಮೊದಲು ಏನು ಮಾಡ್ಕೊತಾ ಇದ್ದೀವಿ ಅಂದರೆ ಕೊಬ್ಬರಿನ ಸಣ್ಣದ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಅದರ ಜೊತೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕೊತಾ ಇದ್ದೀನಿ. ಈಗ ನೆಕ್ಸ್ಟು ಪುದೀನ, ಕೊತ್ತಂಬರಿ ಮತ್ತು ಕೊಬ್ಬರಿನ ಈ ಥರ ಸಣ್ಣ ಸಣ್ಣದಾಗಿ ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಕೊಬ್ಬರಿನ ತೊಗೋಬೇಕಾಗುತ್ತೆ. ಇದು ಮುದ್ದೆ ಜೊತೆ, ಚಪಾತಿ, ಏನು ಮೊಟ್ಟೆ ಜೊತೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಇದು ಇದಕ್ಕೆ ನೆಕ್ಸ್ಟು ಚಕ್ಕೆ ಹಾಕೊತಾ ಇದ್ದೀನಿ, ಒಂದು ಸಣ್ಣ ಸಣ್ಣದಾಗ ಪೀಸ್ ಒಂದು ಮೂರು, ಮತ್ತು ಒಂದು ಎರಡರಿಂದ ಮೂರು ಲವಂಗ ಹಾಕೊತಾ ಇದ್ದೀನಿ, ಒಂದೇ ಒಂದು ಏಲಕ್ಕಿ ಹಾಕೊತಾ ಇದ್ದೀನಿ. ಅದನ್ನು ಈ ಥರ ಬಿಡಿಸ್ಕೊಂಡು ಕಾಳುಗಳು ಮಾತ್ರ ಹಾಕ್ಕೊಂಡು ಸಿಪ್ಪೆ ತೆಗಿತಾ ಇದ್ದೀನಿ ಈ ಥರ ಕಡೆ ಆಚೆ. ನೆಕ್ಸ್ಟ್ ನಾವೀಗ ಒಂದು ಪೂರ್ತಿ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸುಲಿದು ಇದಕ್ಕೆ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ನೆಕ್ಸ್ಟು ಶುಂಠಿ, ಒಂದು ಸ್ವಲ್ಪ ನಿಮಗೆ ಎಷ್ಟು ಖಾರ ಬೇಕು, ಎಷ್ಟು ಫ್ಲೇವರ್ ಎಷ್ಟು ಬೇಕಾಗುತ್ತೋ ಅಷ್ಟು ಶುಂಠಿನ ಹಾಕೊತಾ ಇದ್ದೀನಿ. ನೆಕ್ಸ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹುಳಿಗೆ ಒಂದರಿಂದ ಎರಡು ಟೊಮೆಟೊ ಆದರೆ ಸಾಕು, ನಿಮಗೆ ಎಷ್ಟು ಬೇಕೋ ಅಷ್ಟು. ಟೊಮೆಟೊ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಆದಮೇಲೆ ನೆಕ್ಸ್ಟು ಈರುಳ್ಳಿ, ಈರುಳ್ಳಿನೂ ಸಹ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ, ಒಂದು ಅಥವಾ ಎರಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು. ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಯಾಕಂದರೆ ಕೊಬ್ಬರಿ ಸ್ವಲ್ಪ ಜಾಸ್ತಿ ಐತೆ ಅದಕ್ಕೆ. ಈಗ ಇಷ್ಟು ಇದೆಲ್ಲ ಆದಮೇಲೆ ಇದನ್ನು ನೆಕ್ಸ್ಟು ಮಿಕ್ಸಿ ಜಾರ್ನ ಚೆನ್ನಾಗಿ ರುಬ್ಬೋಣ ಫಸ್ಟು. ಆಮೇಲೆ ಸ್ವಲ್ಪ ರುಬ್ಬಿದಾದಮೇಲೆ ಕಡಲೆಪಪ್ಪನ್ನ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ, ಅಥವಾ ಪುಟಾಣಿ. ಈಗ ಇದನ್ನು ಸಹ ರುಬ್ಬಿದ್ದೀವಿ. ಈಗ ಇದನ್ನು ಹೇಗೆ ಒಗ್ಗರಣೆ ಹಾಕೋದು ಅಂತ, ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ಬೊಗಣಿಗೆ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು. ಈ ಸಾರನ್ನ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು, ಡೈಲಿ ಬೇಳೆ ಸಾರು ಹೋದ್ರೆ ಮಾಡ್ಕೊಂಡು ತಿನ್ ಬೋರ್ ಆಗಿದ್ದರೆ ಈ ಸಾರು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇದು ಎಣ್ಣೆ ಕಾದಿದೆ, ಈಗ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡು ಆಯಿತು, ನೆಕ್ಸ್ಟ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಈಗ ಇದಕ್ಕೆ ಈಗ ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇನ್ನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಷ್ಟನ್ನು ಸಹ. ಈಗ ಇದು ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟು ಹಸಿ ಖಾರ ಇದ್ದರೆ ಹಸಿ ಖಾರ, ಒಣಖಾರ ಇದ್ದರೆ ಒಣಖಾರ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಈಗ ಹಸಿ ಖಾರನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಅರಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ ಏನಾದರೂ ಬೇಕು ಇದ್ದರೆ ಹಾಕ್ಕೋಬೋದು. ನಾನ್ ವೆಜ್ಜಿಗೆ ಏನೇನು ಒಗ್ಗರಣೆ ಹಾಕೊತೀವಿ ಅದನ್ನು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾವಿಲ್ಲಿ ಸಿಂಪಲಾಗಿ ಕೊಬ್ಬರಿ ಸಾಂಬಾರು ಮಾಡ್ತಾಯಿದ್ವಿ, ಹಂಗಾಗಿ ನಾನು ಹಸಿ ಖಾರ ಮತ್ತು ಒಂದು ಸ್ವಲ್ಪ ಅರಶಿನ ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಪೌಡ್ರು, ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪೌಡ್ರದು.
ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ರುಬ್ಬಿರೋದಿರುತ್ತಲ್ಲ ಅದನ್ನು ನೆಕ್ಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಅದೇ ಖಾರ ಉಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಫಸ್ಟು ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದರಲ್ಲಿ ಸ್ವಲ್ಪ ಹುರಿದಂಗೆ ಮಾಡೋಣ. ಈ ಥರ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು 5 ನಿಮಿಷ ಹುರ್ಕೊಂಡಿದ್ದೀವಿ. ತಳ ಸಿದ್ಧವಾಗಿ ಬಿಡಬಾರ್ದು. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೋಬೋದು. ಮುದ್ದೆ ಜೊತೆ ಬೇಕಾದ್ರೆ ತಿನ್ಬೋದು, ಅನ್ನದ ಜೊತೆ ಮೊಟ್ಟೆ, ಇದರಲ್ಲಿ ಒಂದು ಮೊಟ್ಟೆ ಉಳಿದು ಹಾಕಿದ್ರೆ ಮೊಟ್ಟೆ ಸಾಂಬಾರಾಗುತ್ತೆ. ನನಗೆ ಇಷ್ಟು ಎಳ್ಳಿಗಿರಲಿ, ನಾನು ಇಷ್ಟು ಎಳ್ಳಿಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ನಿಮ್ಮ ಇಷ್ಟ, ನೀವು ಎಷ್ಟು ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಅದು ಈಗ ಈ ಥರ ಆಗಿದೆ. ಈಗ ಇದನ್ನು ಈಗ ಒಂದು 5 ನಿಮಿಷ ಕುದಿಯಕ್ಕೆ ಬಿಡೋಣ. ಅದಕ್ಕೂ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅಷ್ಟು ನೋಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಈಗ ಎಲ್ಲರೂ KTC ಇನ್ಫೋಶರ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಈಗ ಸಾಂಬಾರು ಸ್ವಲ್ಪ ಸ್ವಲ್ಪನೇ ಕುದಿಯೋಕ್ಕೆ ಶುರುವಾಗಿದೆ. ಈಗ ಅದಕ್ಕೆ ಮೇಲುಗಡೆ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಘಮ ಘಮ ಅಂತ ಬರ್ತಿರುತ್ತೆ ಸ್ಮೆಲ್ ಮಾಡಬೇಕಾದ್ರೆ. ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಈಗ ಈ ಥರ ನಿಧಾನಕ್ಕೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಬೇಗ ಕುದಿಬೇಕು ಅಂತಂದರೆ ಮೇಲುಗಡೆ ಒಂದು ಸ್ವಲ್ಪ ಮುಚ್ಚಿ ಅರ್ಧ ತಕ್ಕ ಅರ್ಧ ಮುಚ್ಚಿದರೆ ಬೇಗ ಕಾವಿಗೆ ಬೇಗ ಕುದಿಯುತ್ತೆ ಸಾಂಬಾರು. 5 ನಿಮಿಷ ಆದರೆ ಸಾಕು. ಆಮೇಲೆ ನೋಡಿ ಈ ಥರ ಬರುತ್ತೆ. ಇದು ಏನು ಚೆಲ್ಲೋಗ್ಲಾರ್ದಂಗೆ ನಾವು ನೋಡ್ಕೋಬೇಕು, ಯಾಕಂದರೆ ಇದರಲ್ಲಿ ಎಲ್ಲ ಟೇಸ್ಟ್ ಇರೋದು. ಚೆಲ್ಲೋಯ್ತು ಅಂದರೆ ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೀವು ಟೇಸ್ಟ್ ನೋಡ್ಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ ಕುದಿತಾ ಇರ್ತೈತಿ. ಈಗ ನೋಡಿ ಅಲ್ಲೆಲ್ಲ ಗುಳ್ಳೆ ಬರ್ತಾ ಇದೆ ಸಣ್ಣ ಸಣ್ಣ ಕುದಿಯೋದು. ಈಗ ಜೋರು ಕುದಿತಾ ಇದೆ. ಗ್ಯಾಸ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ನಾನು ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.